ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವ್ಲಾಗಲ್ಲೇ ತಿಳಿಸಿದೆ ನಾನೊಂದು ಎರಡು ಹೊಸ ಅಭ್ಯಾಸಗಳನ್ನ ಶುರು ಮಾಡ್ಕೊಂಡಿದ್ದೀನಿ ಅಂತ. ಸೊ ನೈಟ್ ಟೈಮು ಒಂದರಲ್ಲಿ ನಾನು ಮಿಕ್ಸಡ್ ಡ್ರೈ ಫ್ರೂಟ್ಸ್ನ ನೀರಲ್ಲಿ ನೆನೆಸಿರ್ತೀನಿ, ಆ್ಯಂಡ್ ಇನ್ನೊಂದು ಗ್ಲಾಸಲ್ಲಿ ಒಂದು 5-6 ಕಪ್ಪು ಒಣದ್ರಾಕ್ಷಿನ ಹಾಕಿ ನೆನೆಸ್ತೀನಿ. ಸೊ ಬೆಳಗ್ಗೆ ಎದ್ದಾಗ ಒಣದ್ರಾಕ್ಷಿ ನೀರು ಫಸ್ಟು ಕುಡಿದ್ಬಿಟ್ಟು ಕಪ್ಪು ಒಣದ್ರಾಕ್ಷಿದು, ಆಮೇಲೆ ದ್ರಾಕ್ಷಿ ತಿಂತೀನಿ. ಸೊ ದ್ರಾಕ್ಷಿ ತಿನ್ನೋದ್ರಿಂದ ತುಂಬಾ ಲಾಭ ಇದೆ. ಇವಾಗ ಡೆಲಿವರಿ ಮಾಮ್ಸ್ ಆಗಿರ್ಬೋದು, ವುಮೆನ್ಸ್ ಯಾರೇ ಆಗಿರ್ಬೋದು, ತುಂಬ ಬೆನಿಫಿಟ್ಸ್ ಇದೆ. ಒಂದು ಬಂದುಬಿಟ್ಟು ಇಂಪ್ಯೂರಿಟೀಸ್ನ ತೆಗೆಯುತ್ತೆ ರಕ್ತದಿಂದ. ಸೊ ಅದರಿಂದ ನಮಗೆ ಒಂಥರ ಫ್ಲಾಲೆಸ್ ಸ್ಕಿನ್ ನಮಗೆ ಸಿಗುತ್ತೆ. ಹಾಗೆ ಇದು ಬೇಗ ಡಿಲೇ ಪ್ರೆಮೆಚೂರ್ ಏಜಿಂಗ್, ಅಂದರೆ ನಮಗೆ ಏಜ್ ಆಗಿರೋ ಥರ ಕಾಣಿಸೋದಿಲ್ಲ ಬೇಗ. ಓಕೆನ, ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾರಿಗೆ ತುಂಬ ಹೇರ್ ಫಾಲ್ ಆಗ್ತಿರುತ್ತೆ, ಇವಾಗ ನ್ಯೂ ಮಾಮ್ಸ್ಗೆ ಎಲ್ಲರಿಗೂ ತುಂಬಾ ಪ್ರಾಬ್ಲಮ್ ಹೇರ್ ಫಾಲ್ ಅನ್ನೋದು, ಸೊ ಅದರೂ ಕೂಡ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ. ಏನಕ್ಕಂದರೆ ಇದರಲ್ಲಿ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ಯಾರಿಗೆ ಬಿಳಿ ಕೂದಲು ಆಗ್ತಾ ಇರುತ್ತೆ, ಪ್ರಿಮೆಚೂರ್ ಗ್ರೇಯಿಂಗ್ ಆಫ್ ಹೇರ್, ಯಾರಿಗೆ ಬಿಳಿ ಕೂದಲು ಅದು ಈ ಥರ ಸಮಸ್ಯೆ ಆ ಥರ ಇರುತ್ತೆ, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಹೆಲ್ತು ಕೂಡ ಅಷ್ಟೇ, ತುಂಬಾ ಒಳ್ಳೆಯದು. ನಿಮ್ಮ ದೇಹದಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ಸ್ನೆಲ್ಲ ಕಡಿಮೆ ಮಾಡುತ್ತೆ. ಸೊ ಹಾಗೆ ಅನಿಮಿಯಾ, ಸೊ ಅನಿಮಿಯಾ ಯಾರಿಗೆಲ್ಲ ಇದೆ ಅದನ್ನು ಕೂಡ ಬೇಗನೆ ಕ್ಯೂರ್ ಮಾಡುತ್ತೆ, ಮತ್ತು ಬ್ಲಡ್ ಪ್ರೆಷರ್ ಕೂಡ ಕಂಟ್ರೋಲ್ ಮಾಡುತ್ತೆ. ಮೇಯ್ನಾಗಿ ನಾವು ಈ ಥರ ಬ್ಲ್ಯಾಕ್ ರೈಸನ್ಸ್ನ ರಾತ್ರಿ ನೆನೆಸಿಬಿಟ್ಟು ಅದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನೀರು ಕುಡಿದು ಒಣದ್ರಾಕ್ಷಿ ಅದು ದ್ರಾಕ್ಷಿ ತಿಂದರೆ ನಮಗೆ ಮೇಯ್ನ್ ಏಜಿಂಗ್ ಮತ್ತು ಹೇರ್ ಫಾಲ್ ಹಾಗೆ ಅನಿಮಿಯಾ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮತ್ತು ಫ್ಲಾಲೆಸ್ ಸ್ಕಿನ್ ಇದೆಲ್ಲ ನಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು 1 ಮಂತ್ ಒಳಗಡೆ ಈ ರಿಸಲ್ಟನ್ನ ನೀವು ನೋಡ್ಬೋದು, ಖಂಡಿತವಾಗ್ಲೂ ಟ್ರೈ ಮಾಡಿ. ನ್ಯೂ ಮಾಮ್ಸ್ ಕೂಡ ಇದನ್ನು ಆರಾಮಾಗಿ ಇಂಟೇಕ್ ತೊಗೋಬೋದು. ಯಾರು ಬೇಕಾದರೂ ಅಷ್ಟೇ, ಎಬೌ ಒಂದು ಮಕ್ಕಳು ಕೂಡ ಕೊಡ್ಬೋದು ದ್ರಾಕ್ಷಿನ. ಓಕೆನಾ, ಅದು ಇವಾಗ ಲಸಿಕಾ 2 ಇಯರ್ಸ್, ಅವ್ರಿಗೆ ಮಾತ್ರ ನೀರು ಕೊಡ್ದಲೆ ದ್ರಾಕ್ಷಿ ಕೊಟ್ಟರು ನಡೆಯುತ್ತೆ. ಸೊ ಅಪ್ಪ ಹಲಸಿನ ಹಣ್ಣು ಎಲ್ಲ ಕಟ್ ಮಾಡಿದ್ರು ಫ್ಯಾಕ್ಟ್ರಿಲೇ, ಅದು ಹಲಸಿನ ಮರ ಇದೆ ದೊಡ್ಡದು, ಸೊ ಅಲ್ಲಿಂದ ಕಿತ್ಕೊಂಡು ಬಂದು ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿ ಇಟ್ಟಿದ್ರು. ಸೊ ಇದು ಬಂದು ಡ್ರೈ ಫ್ರೂಟ್ಸ್ ಜ್ಯೂಸು, ಇದಕ್ಕೆ ಏನೂ ಹಾಕೋದಿಲ್ಲ, ಬೆಲ್ಲ ಸಕ್ಕರೆ ಥರದ್ದು ಏನೂ ಹಾಕಲ್ಲ, ಅದೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಗ್ರೈಂಡ್ ಮಾಡ್ಕೊತೀನಿ, ಒಂದು ಗ್ಲಾಸ್ ಆಗುತ್ತೆ. ಸೊ ಆರಾಮಾಗಿ ನೀವು ಇದನ್ನು ಯಾವಾಗ ಬೇಕಾದರೂ ಕುಡ್ಬೋದು, ಆಫ್ಟರ್ ಬ್ರೇಕ್ಫಾಸ್ಟ್ ಇಲ್ಲ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಮಧ್ಯೆ ಆ ಟೈಮಲ್ಲಿ ಬೇಕಾದರೂ ಕುಡಿಬೋದು, ಇಲ್ಲ ನೀವು ಸಂಜೆ ಕಾಫಿ ಟೀಬಲ್ಲು ಅದನ್ನು ಬೇಕಾದರೂ ಕುಡಿಬೋದು. ನಾನು ಮೊದಲು ಹಾಲು ಕುಡಿತಿದ್ದೆ ಅಂತ ಹೇಳಿದ್ನಲ್ಲ, ಸೊ ಆ ಹಾಲನ್ನ ಸ್ಕಿಪ್ ಮಾಡಿದ್ದೀನಿ. ಆ ಹಾಲನ್ನ ಸ್ಕಿಪ್ ಮಾಡಿಬಿಟ್ಟು ಇವಾಗ ನಾನು ಸಂಜೆ ಹಾಲು ಕುಡಿತೀನಿ. ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಇದು ಬ್ಲ್ಯಾಕ್ ರೈಸನ್ಸ್ ವಾಟರ್ ಮತ್ತು ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ಜ್ಯೂಸ್ ಕುಡಿತೀನಿ ಈ ಥರ. ಓಕೆನಾ, ಇದೊಂದು ಎರಡು ಹೆಲ್ತ್ ಆಗಿನ ಈ ವೇಯಿಂದ ನಾನು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಿಗ್ಗೆ ಟೊಮೆಟೊ ಬಾತ್ ಮಾಡೋಣ ಅಂದ್ಬಿಟ್ಟು, ಸೊ ಒಣದ್ರಾಕ್ಷಿ ನೀರು ಕುಡಿದ್ಮೇಲೆ ಒಂದು 1/2 ಗಂಟೆ ಬಿಟ್ಟು ನೀವೇನು ಬೇಕಾದರೂ ಹಾಲು ಕಾಫಿ ಟೀ ಆ ಥರದ್ದು ಏನಾದರೂ ತಿಂಡಿ ಆ ಥರದ್ದು ಬೇಕಾದರೂ ಕುಡಿಬೋದು. ಬಟ್ ಒಂದು 1/2 ಅವರ್, 3/4 ಗಂಟೆ ಬಿಟ್ಟರು ಓಕೆ, ಏನೋ ಪ್ರಾಬ್ಲಮ್ ನಡೆಯುತ್ತೆ. ಬಟ್ 1/2 ಅವರ್ ಮಿನಿಮಮ್ ಹಾಗೆ ಬಿಡಬೇಕು, ಕುಡಿದ್ಮೇಲೆ ಏನೂ ತಿನ್ನಂಗೆಲ್ಲ ಕುಡಿಬಾರ್ದು. ಸೊ ಇವಾಗ ಟೊಮೆಟೊ ಬಾತ್ ಮಾಡಬೇಕು ಅಂತ ಎಲ್ಲನೂ ಟೊಮೆಟೋಸ್ ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಲಸಿಕಾಗೆ ಹಾಲು ಬಿಡಿಸೋ ಟೈಮ್ ಬಂದೇ ಬಿಡ್ತು. ಏನೋ ಒಂಥರ ನನಗೆ ಎಮೋಷ್ನಲ್, ನನಗೆ ಬಿಡಿಸೋಣ ಬಿಡಿಸೋಣ ಅಂತ ಪ್ರತಿ ಮಂತ್ ಅಂದ್ಕೋತೀನಿ. ಬಟ್ ಯಾಕೋ ಬಿಡಿಸೋದಕ್ಕೆ ಮನಸ್ಸಾಗಲ್ಲ, ಬಿಡು ಇನ್ನೂ ಕೊಡೋಣ, ಇನ್ನೂ ಕುಡೀಲಿ, ಇನ್ನೂ ಕುಡೀಲಿ ಅಂತಲೇ ಅಂದ್ಕೋತೀನಿ ನಾನು. ಸೊ ಹಾಗಾಗಿಯೇ ನಾನು ಇಷ್ಟೊತ್ತಿಗೆ ಪ್ರಕುಲ್ಗೆ ಸೆಕೆಂಡ್ ಬರ್ಡೇ ಬರೋಷ್ಟೊತ್ತಿಗೆ ಬಿಡಿಸ್ಬಿಟ್ಟಿದ್ದೆ, 1 ಮಂತ್ ಇದೆ ಅನ್ನೋಷ್ಟಕ್ಕೆ ಬಿಡಿಸ್ಬಿಟ್ಟಿದೆ. ಬಟ್ ಲಸಿಕಾಗೆ ತುಂಬ ಜಾಸ್ತಿ ದಿನ ಕೊಟ್ಬಿಟ್ಟೆ, ಇವಾಗ ಬರ್ಡೇ ಆದಮೇಲೆ ಬಿಡಿಸ್ಬೇಕು ಅಂತಲೇ ಡಿಸೈಡ್ ಮಾಡಿರೋದು. ಸೊ ಅಲ್ಲಿವರೆಗೂ ಕುಡೀಲಿ, ಆಮೇಲೆ ಈ ಆಪರ್ಚುನಿಟಿ ನಮಗೂ ಕೂಡ ಸಿಗಲ್ಲ. ಇದೊಂಥರ ಮಕ್ಕಳಿಗೆ, ಮಗುಗೆ, ಮದರ್ಗೆ, ಬೇಬಿ ಮದರ್ಗೆ ಅಟ್ಯಾಚ್ಮೆಂಟ್, ಇದೊಂಥರ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದು ಇದ್ದಂಗೆ. ಅದು ಬ್ರೆಸ್ಟ್ ಫೀಡಿಂಗ್ ಮಾಡೋ ಮದರ್ಸ್ಗೆ ಗೊತ್ತಾಗುತ್ತೆ ಅದು ಎಷ್ಟು ಅಟ್ಯಾಚ್ಮೆಂಟು. ಅದರಿಂದ ನಮಗೆ ಎಷ್ಟು ಒಂಥರ ಎಷ್ಟು ಎಮೋಷ್ನಲ್ ಆಗ್ತೀವಿ ಅದರಿಂದ, ಎಷ್ಟು ಖುಷಿ ಇರುತ್ತೆ ಅಂತ ಕೇವಲ ಮದರ್ಸಿಗೆ ಮಾತ್ರನೇ ಗೊತ್ತಾಗೋದು. ಸೊ ಹಾಗಾಗಿ ಇದಕ್ಕೆ ಅಲ್ವಾ ತಾಯಿಯೇ ಮೊದಲ ಗುರು, ಮೊದಲ ದೇವತೆ. ಸೊ ಇದನ್ನು ಈ ರೀಸನ್ಸಿಂದನೇ ಹೇಳೋದು. ಸೊ ಈ ಥರ ಎಕ್ಸ್ಪೀರಿಯನ್ಸು ನಮ್ಮ ಹುಡುಗಿರಿಗೆ ಬಿಟ್ಟರೆ ಹುಡುಗರಿಗೆ ಸಿಗೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ನಾನು ಹೇಳೋದು, ಪ್ರತಿಯೊಂದು ಹೆಣ್ಣಿಗೂ ಗೌರವ ಕೊಡಿ, ರೆಸ್ಪೆಕ್ಟ್ ಕೊಡಿ ಅಂತಲೇ ಹೇಳೋದು ಎಲ್ಲ ಕಡೆಯೂ ಅಲ್ವಾ. ಇದಂತೂ ಈ ಮಾತಂತೂ ನಿಜ. ಸೊ ಟೊಮೆಟೊ ಬಾತ್ ಗೆ ನಾನು ಮಾಮೂಲಿ ಇದು ಕರ್ಡ್ದು ರಾಯ್ತ ಮಾಡ್ತೀನಿ. ಸೊ ಟೊಮೆಟೊ ಬಾತ್ ಕೂಡ ಪ್ರಿಪೇರ್ ಆಗಿದೆ. ಇದಾದಮೇಲೆ ಡಾಕ್ಟರ್ಗೆ ಫೋನ್ ಮಾಡಿದೆ, ಬರೋದಕ್ಕೆ ಹೇಳಿದರು 10:30. ಸೊ ಹೊರಡಬೇಕು ರೆಡಿಯಾಗಿ, ನಾನು ಲಸಿಕಾ ಇಬ್ಬರು ಹೋಗಬೇಕು. ಹಾಯ್ ಗೈಸ್, ಇವಾಗ ಮೆಟರ್ನಿಟಿ ಕ್ಲಿನಿಕ್ ಹತ್ರ ಹೋಗ್ತಾ ಇದ್ದೀನಿ. ನನಗೆ ಡೆಲಿವರಿ ಮಾಡಿದಾರಲ್ಲ ಆ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡೋ ಅಂಥ ಟೈಮ್ ಬಂದಿದೆ. ಸೊ ಹಾಗಾಗಿ ಬ್ರೆಸ್ಟ್ ಫೀಡ್ ಸ್ಟಾಪು ನಾನು
ಲಶಿಕಾ ಬರ್ಡೇ ಆದಮೇಲೆ ಸ್ಟಾಪ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಬರ್ಡೇ ಮುಗಿಸ್ಕೊಂಡು ಅಂತ. ಸೊ ಇವಾಗ ನಾನು ಪಾಪು ಹೊರಟಿದ್ದೀವಿ. ಇದು ಬಂದು ಶಿರಾ ಗೇಟ್ ಅಂತ, ಶ್ರೀ ಲಕ್ಷ್ಮಿ ಫರ್ಟಿಲಿಟಿ ಕ್ಲಿನಿಕ್ಕು. ಸೊ ಪ್ರಕುಲ್ಗೆ, ಲಶಿಕಾ ಎಲ್ಲ ನಾನು ಆ ಮೇಡಮ್ ಹತ್ರನೇ ನಾನು ಡೆಲಿವರಿ ಆಗಿರೋದು. ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ನನ್ನ ಜೊತೆ, ನಾನು ಹೋಗಿ ಬಾರೆ ಅಂತ ತುಂಬ ಒಂಥರ ಸಿಸ್ಟರ್ ಥರನೇ ಮಾತಾಡ್ತಾರೆ. ಸೊ ಹೋಗಿ ಫಸ್ಟು ಸಜೆಷನ್ ಕೇಳಬೇಕು, ಸೊ ಅಲ್ಲಿಗೆ ಬಾ ಅಂತಲೇ ಹೇಳಿದ್ರು. ಸೊ ಹಾಗಾಗಿ ಮೊದಲು ಸಜೆಷನ್ ಹೋಗಿ ಹೆಂಗೆ ಬಿಡಿಸ್ಬೇಕು, ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಇದೆ, ಬಟ್ ಆದರೂ ಒಂದು ಸತಿ ಕೇಳಿ. ಟ್ಯಾಬ್ಲೆಟ್ಟು ಇವಾಗ ಇಂಜೆಕ್ಷನ್ ಏನೇನೋ ಬಂದಿದೆ, ಇಂಜೆಕ್ಷನ್ ಎಲ್ಲ ಹೊಸದಾಗಿ ಬಂದಿದೆ. ಸೊ ಟ್ಯಾಬ್ಲೆಟ್ ತೊಗೋತಾ ಇದ್ದೆ ಮೊದಲು ಪ್ರಕುಲ್ಗೆ. ಸೊ ಇವಾಗ ನೋಡೋಣ ಏನು ಹೇಳ್ತಾರೆ. ಸೊ ಅದನ್ನು ನಾನು ನಿಮಗೂ ಕೂಡ ತಿಳಿಸ್ತೀನಿ, ಏನು ಹೇಳಿದ್ದಾರೆ, ಹೆಂಗೆ ಸ್ಟಾಪ್ ಮಾಡಬೇಕು ಅಂತ ಏನು ಸಜೆಸ್ಟ್ ಮಾಡ್ತಾರೆ ನನಗೆ. ಸೊ ಅದು ನಿಮಗೂ ಕೂಡ ಹೇಳ್ತೀನಿ. ಸೊ ಇವಾಗ ಹೊರಡಬೇಕು, ಬನ್ನಿ, ಟೈಮ್ ಆಗಿದೆ. ಹಾಯ್ ಫ್ರೆಂಡ್ಸ್, ತೋರಿಸ್ಕೊಂಡು ಬಂದೆ. ಸೊ ಅಲ್ಲೆಲ್ಲ ನನ್ನ ಸಬ್ಸ್ಕ್ರೈಬರ್ಸೇ, ರಿಸೆಪ್ಷನಿಸ್ಟ್ ಅಲ್ಲಿರೋರು, ಅಲ್ಲಿ ವರ್ಕ್ ಮಾಡೋರು, ಇವನ್ ಡಾಕ್ಟ್ರು ಕೂಡ ಸಬ್ಸ್ಕ್ರೈಬರೇ. ಹಂಗಾಗಿ ಟಚ್ಚಲ್ಲಿ ಇದ್ದಂಗೆ ನಾನೊಂದು ಸ್ವಲ್ಪ ಅವ್ರಿಗೆ. ಸೊ ಅದಿಲ್ಲ ಅಂದ್ರೂ ಚೆನ್ನಾಗೇ ಟ್ರೀಟ್ ಮಾಡ್ತಾರೆ ಮೇಡಮ್, ತುಂಬ ಚೆನ್ನಾಗಿ ನೋಡ್ತಾರೆ ಈ ಫರ್ಟಿಲಿಟಿ, ಮತ್ತು ಯಾರಿಗೆ ಮಕ್ಳದ್ದು ಆಗದಲೇ ಇರೋ ಸಮಸ್ಯೆ, ಪ್ರೆಗ್ನೆನ್ಸಿ, ಮೆಟರ್ನಿಟಿ, ಪಿರಿಯಡ್ ಪ್ರಾಬ್ಲಮ್ಸ್, ಈ ಥರ ಫಿಮೇಲ್ಗೆ ಸಂಬಂಧಪಟ್ಟಿದ್ದೆಲ್ಲ ಚೆನ್ನಾಗಿ ನೋಡ್ತಾರೆ. ಆ್ಯಂಡ್ ನನಗೆ ಮೂರು ಥರ ಟ್ಯಾಬ್ಲೆಟ್ ಕೊಟ್ಟರು, ಅಂದರೆ ಮೂರು ಇಂಪಾರ್ಟೆಂಟ್ ಅಲ್ಲ, ಒಂದದು ಇಂಪಾರ್ಟೆಂಟು. ಸೊ ಯಾವುದು ಅಂದರೆ, ಸೊ ಇದು ಆಫ್ಟರ್ ಫುಡ್ ತೊಗೋಬೇಕು ಅಂದರೆ ನಾನು ಯಾವಾಗ ಹಾಲು ಬಿಡ್ಸೋದಕ್ಕೆ ನಾನು ಡಿಸೈಡ್ ಮಾಡ್ತೀನಿ. ಸೊ ಆವತ್ತು ಅಂದರೆ ಇವತ್ತು ನಾನು ಡಿಸೈಡ್ ಮಾಡಿದ್ದೀನಿ ಅಂದರೆ ಇವತ್ತು ನೈಟ್ ತೊಗೋಬೇಕು, ಆಮೇಲೆ ನಾಳೆ ನೈಟ್ ತೊಗೋಬೇಕು. ಆ್ಯಂಡ್ ಇವತ್ತು ನಾನು ಟ್ಯಾಬ್ಲೆಟ್ ಏನಾದರೂ ಇವತ್ತು ನೈಟ್ ತೊಗೊಂಡ್ರೆ ಇವತ್ತು ಬೆಳಗ್ಗೆಯಿಂದ ನಾನು ಫೀಡ್ ಮಾಡಬಾರ್ದು, ಇನ್ನು ಬಿಟ್ಬಿಡ್ಬೇಕು, ಸ್ಟಾಪ್ ಮಾಡಿಬಿಡ್ಬೇಕು. ಸೊ ಆ ಥರ, ಸೊ ಅದಕ್ಕೆ ಇದೊಂದು ಎರಡು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಸೊ ಇದು ಹೆಸರು ಬಂದು ಕ್ಯಾಬರ್ಲಿನ್ ಅಂತ ಏನೋ ಇದೆ, ನಮಗೆ ಗೊತ್ತಾಗಲ್ಲ ಮೆಡಿಕಲ್ ಟರ್ಮ್ಸ್ ಎಲ್ಲ. ಸೊ ಅದು ಕೊಟ್ಟಿದ್ದಾರೆ, ನೀವು ಹೋಗಿ ಡಾಕ್ಟರ್ನೇ ಕನ್ಸಲ್ಟ್ ಮಾಡಿ, ಮತ್ತು ಇದನ್ನು ತೊಗೊಂಡು ನೀವು ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ. ಸೊ ನನಗೇನು ಕೊಟ್ಟಿದ್ದಾರೆ ಅದನ್ನು ತಿಳಿಸ್ತಾ ಇದ್ದೀನಿ. ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋವರೆಗೂ ಯಾವುದೇ ಟ್ಯಾಬ್ಲೆಟು, ಯಾವುದೇ ಮೆಡಿಸಿನ್ ಸಹ ತೊಗೋಬಾರ್ದು. ಆ್ಯಂಡ್ ಇದೊಂದು ನನಗೆ ವಿಟಮಿನ್ ಡಿ ತ್ರೀನ ಏನೋ ಅಂದರು, ಸೊ ಅದನ್ನು ಕೊಟ್ಟರು. ಇದು ಬಂದುಬಿಟ್ಟು ಕ್ಯಾಪ್ಸ್ಯೂಲ್ಸ್, ಇದು ವೀಕ್ಲಿ ಒನ್ಸ್ ತೊಗೋಬೇಕು, ಒಂದೊಂದು ಕ್ಯಾಪ್ಸ್ಯೂಲ್ ವೀಕ್ ಒಂದೊಂದು. ಇದು ಸುಮ್ಮನೆ ವಿಟಮಿನ್ಸ್ ಸಿಗೋದಕ್ಕೆ, ಸೊ ಎಂಟು ಕೊಟ್ಟಿದ್ದಾರೆ, ಸೊ 8 ವೀಕ್ಸ್ಗಾಗುತ್ತೆ. ಸೊ ಇದೊಂದು, ಆಮೇಲೆ ಇನ್ ಕೇಸ್ ಏನಾದರೂ ಹಾಲು ಬಿಡಿಸಿದಾಗ ನೋವಾಗೋದು, ತಲೆನೋವು ಬರೋದು, ಮೈಕೈ ನೋವು ಬರೋದು, ಹುಷಾರಿಂದಲೇ ಆಗೋದು, ಆ ಥರದ್ದು ಇನ್ ಕೇಸ್ ಏನಾದರೂ ಬಂದರೆ ಇದನ್ನು ಸೇಫರ್ ಸೈಡಾಗಿ ಕೊಟ್ಟಿದ್ದಾರೆ. ಇದು ನಾರ್ಮಲಿ ನಿಸ್ಮಾಲ್ ಇದು, ಸೊ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್. ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ನಾನೇ ಅಲ್ಲ, ಮನೇಲಿ ಯಾರಿಗೆ ಸ್ವಲ್ಪ ತಲೆನೋವು, ಮೈಕೈ ನೋವು ಇದ್ರೂ ಅದನ್ನು ಯೂಸ್ ಮಾಡ್ಬೋದು. ಸೊ ಆ ಥರದ್ದು ಏನಾದರೂ ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡೋವಾಗ ಏನಾದರೂ ಆದರೆ, ಸೊ ಇದನ್ನು ಕೂಡ ತೊಗೋಬೋದು ಅಂತ ಹೇಳಿದ್ದಾರೆ, ಇನ್ ಕೇಸ್ ಏನಾದರೂ ಪೇನ್ ಜಾಸ್ತಿ ಆದರೆ ಅಂತ. ಸೊ ಸೇಫರ್ ಸೈಡ್ಗೆ ಇರಲಿ ಅಲ್ವಾ, ಸೊ ಹಾಗಾಗಿ. ಸೊ ಎಲ್ಲ ಪ್ರತಿಯೊಂದು ಬರ್ಕೊಟ್ಟಿರ್ತಾರೆ, ತೋರಿಸಿದ್ನೆಲ್ಲ ಎರ ಟ್ಯಾಬ್ಲೆಟ್, ಅದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಅವರು ಬೇರೆ ಥರನೂ ಹೇಳಿದ್ರು. ಸೊ ಏನಂದರೆ, ಫಸ್ಟು ಒಂದು ವೇಲು, ಒಂದು ನಾವು ಏನು, ಸೊ ಓನ್ಲಿ ಫಾರ್ ಫೀಮೇಲ್ಸೇ ನೋಡ್ತಿದ್ದೀರಾ ಅಂತ ಗೊತ್ತು, ಹಂಗಾಗಿ ಹೇಳ್ತಾ ಇದ್ದೀನಿ, ಯೂಸ್ಫುಲ್ ಆಗುತ್ತೆ ಅಂತ. ಸೊ ಟ್ಯಾಬ್ಲೆಟ್ಸಿಂದನೇ ಬರೀ ವರ್ಕ್ ಆಗೋಲ್ಲ. ಸೊ ಟ್ಯಾಬ್ಲೆಟ್ಸು ಜೊತೆಗೆ ನಾವು ಹಾಲು ಬಿಡಿಸಿದ್ದು ಒಂದು 15 ದಿನ ಏನಿದೆ, ಕ್ಯಾಬೇಜ್ ಲೀವ್ಸು ಇಲ್ಲಾಂದರೆ ದುಂಡ್ಮಲ್ಲಿಗೆ ಹೂವನ್ನು ಇಟ್ಕೋಬೇಕು ಒಳಗಡೆ ಅಂತ ಹೇಳಿದ್ದಾರೆ. ಸೊ ಹೇಗೆ ಅಂದರೆ, ನನಗೆ ಹೇಳಿದ್ದು ಫಸ್ಟು ನಾವು ಒಳಗಡೆ ಏನು ಬ್ರಾಸ್ ಎಲ್ಲ ಯೂಸ್ ಮಾಡ್ತೀವಿ, ಸೊ ಅದರೊಳಗೆ ಕ್ಯಾಬೇಜ್ ಲೀವ್ಸು ಇಲ್ಲಾಂದರೆ ದುಂಡ್ಮಲ್ಲಿಗೆ ಹೂವು ಹಾಕ್ಕೊಂಡು, ಸೊ ಬ್ರಾ ಮೇಲೆ ಒಂದು ಟೈಟಾಗಿ ಒಂದು ವೇಲ್ನ ಫುಲ್ಲು ಕವರ್ ಆಗೋ ಥರ, ಚೆಸ್ಟ್ ಫುಲ್ ಕವರ್ ಆಗೋ ಥರ ಬಿಗ್ಗಿಯಾಗಿ ಹಿಂದೆ ಕಟ್ಕೋಬೇಕು. ಸೊ ಈ ಥರ ಒಂದು 15 ದಿನ ಮಾಡಿ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಮತ್ತು ಮಧ್ಯದಲ್ಲಿ ಹಾಲು ಕೊಡೋದು ಆ ಥರದ್ದೆಲ್ಲ ಮಾಡಬಾರ್ದು, ಹಾಲು ಕೊಟ್ಟರೆ ಅದು ವೇಸ್ಟ್ ಆಗುತ್ತೆ, ಸೊ ಯೂಸ್ ಇಲ್ಲ. ಸೊ ಈ ಥರ ಗಡ್ಡೆ ಗಿಡ್ಡೆ ಆ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ ಈ ಥರ ಎಲ್ಲ ಅವರು ಸಮ್ ಮೂಡ್ ನಮ್ಮ ದೊಡ್ಡವರು ಪೂರ್ವಿಕರೆಲ್ಲ ಏನು ನಡ್ಸ್ಕೊಂಬಂದಿದ್ದಾರೆ, ಸೊ ಅದನ್ನು ಕೂಡ ಹೇಳಿದ್ದಾರೆ ನನಗೆ ಈ ಥರ ಮಾಡು ಅಂತ. ಸೊ ಇಷ್ಟೆ, ಇನ್ನೇನಿಲ್ಲ, ಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಇನ್ಫಾರ್ಮೇಷನು ಅಷ್ಟೇ. ಇವಾಗ ಹೋಗಿ ಅವಳನ್ನ ಮಲಗಿಸ್ಬೇಕು ಪಾಪುನ. ಸೊ 1 ಆಗಿದೆ ಟೈಮು, ಸೊ ನಾನೊಂದು ಸ್ವಲ್ಪ
ಫ್ರೆಶ್ ಅಪ್ ಆಗಿ ಸ್ವಲ್ಪ ಊಟ ಮಾಡಿ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಸಂಜೆ ಹಾಗೆ ಪನ್ನೀರಿಂದ ಒಂದು ಡ್ರೈ ಐಟಮ್ ಮಾಡೋಣ ಅಂದ್ಕೊಂಡಿದ್ದೀನಿ, ಡ್ರೈ ಫ್ರೈ, ಪನ್ನೀರ್ ಡ್ರೈ ಫ್ರೈ ಐಟಮು. ಸೊ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಗುತ್ತೆ, ಮಳೆಯಲ್ಲಿ ಸ್ಟಾರ್ಟರ್ಸ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ಪೈಸಿ. ಅದರಲ್ಲೂ ಲಸಿಕಾಗೆ ಪನ್ನೀರ್ ತುಂಬ ಇಷ್ಟ, ಪನ್ನೀರ್ ಪನ್ನೀರೇ ತೊಗೊಂಡು ತಿಂತಿರ್ತಾಳೆ. ಸೊ ಎಲ್ಲರಿಗೂ ಚೆನ್ನಾಗಿರುತ್ತೆ ಅಂತ ನಾನು ನಿನ್ನೆ ತಂದಿದ್ದೆ. ಸೊ ಇವತ್ತು ಮಾಡಬೇಕು, ಆ ರೆಸಿಪಿನ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸಂಜೆ. ಓಕೆನಾ? ವೇಟ್ ಮಾಡಿ, ಬ್ಲಾಗ್ ಫುಲ್ ನೋಡಿ. ಲಸಿಕಾ ಫುಲ್ ಅವರ ಮೊಬೈಲ್ ಇಟ್ಕೊಂಡು ವೀಡಿಯೋ ಕಾಲಲ್ಲಿ ಅವ್ರ ಚಿಕ್ಕಿ ಮತ್ತು ಚಿಕ್ಕಪ್ಪ ಜೊತೆ ಮಾತಾಡ್ಕೊಂಡಿದ್ದಾಳೆ. ಸೊ ಒಬ್ಬಳೆ ಫೋನ್ ಮಾಡೋದು, ಆಮೇಲೆ ಒಬ್ಬಳೆ ಯೂಟ್ಯೂಬ್ ಓಪನ್ ಮಾಡೋದು, ಸಾಂಗ್ಸ್ ಹಾಕೊಳ್ಳೋದು, ಎಲ್ಲ ಒಬ್ಬೊಬ್ಬಳಿಗೆ ಬರುತ್ತೆ. ಆ ಟೈಮಲ್ಲಿ ಪ್ರಕುಲು ಕೂಡ ಆಪ್ರೇಟ್ ಮಾಡೋಕ್ಕೆ ಬರ್ತಿರಲಿಲ್ಲ ಮೊಬೈಲು. ಹೀಗೆ ಜನ್ರೇಷನ್ ಟು ಜನ್ರೇಷನ್ ಹೇಗೆ ಫಾಸ್ಟ್ ಇದ್ದಾರೆ ಮಕ್ಕಳು ಅಂತ ನೋಡಿ, ಇದೇ ಎಕ್ಸಾಂಪಲು. ಸೊ ಪ್ರಕುಲ್ ಆ ವಯಸ್ಸಲ್ಲಿದ್ದಾಗಲೂ ಲಸಿಕಾ ಇವಾಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅವನು ಇಷ್ಟು ಸ್ಪೀಡ್ ಇರಲಿಲ್ಲ. ಸೊ ಇನ್ನೂ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ಹೆಂಗೆ ಬರ್ತಾರೋ ಗೊತ್ತಿಲ್ಲ. ಹುಟ್ಟಿದ ತಕ್ಷಣ ಮೊಬೈಲ್ ತೊಗೋತಾರೆ ಅಂತ ಅನ್ಸುತ್ತೆ. ಆ ಥರ ಜನ್ರೇಷನ್ ಕೂಡ ಬರ್ಬೌದು, ಹಂಗಿದೆ ಫಾಸ್ಟಾಗಿ. ಇವಾಗ ನಾನು ಮಿಲ್ಕಿ ಮಿಸ್ದು ಪನ್ನೀರ್ ಇದರಿಂದ ನಾನು ಪನ್ನೀರ್ ಡ್ರೈ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಮತ್ತು ಯಮ್ಮಿಯಾಗಿ ಕೂಡ ಇರುತ್ತೆ. ಬಿಸಿ ಬಿಸಿದೇ ತಿನ್ನಬೇಕು, ತಣ್ಣಗಾದರೆ ಚೆನ್ನಾಗಿರೋದಿಲ್ಲ. ಸೊ ಮೊದಲು ನಾನು ಕರ್ಡ್ ತೊಗೋತಾ ಇದ್ದೀನಿ. ಪನ್ನೀರ್ ಎಷ್ಟಿದೆ ನೋಡಿಕೊಂಡು ಅಷ್ಟು ನೀವು ಏನು ಕರ್ಡ್ನ ಯೂಸ್ ಮಾಡಿ. ಮೊಸರು, ಇದಕ್ಕೆ ಒಂಚೂರು ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಆದಮೇಲೆ ಸ್ವಲ್ಪ ಅಚ್ಚಕಾರದ ಪುಡಿ, ಉಪ್ಪು, ಧನಿಯಾ ಪೌಡ್ರು, ಗರಂ ಮಸಾಲ, ಜೀರಾ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟೆ. ತುಂಬ ಬೇಗ ಆಗುವಂಥದ್ದು ಸ್ಟಾರ್ಟರ್ ಇದು, ಬಟ್ ಒಂದು ಸ್ವಲ್ಪ ಫ್ರೈ ಮಾಡೋವಾಗ ಒಂಚೂರು ಟೈಮ್ ಹಿಡಿಯುತ್ತೆ. ಓಕೆನಾ? ಅಲ್ಲಿ ನೀವು ಫ್ರೈ ಮಾಡೋವಾಗ ಅಲ್ಲೇ ನಿಂತು ನೀವು ಎಲ್ಲ ತಿರುಗಿಸ್ತಾ ಪನ್ನೀರ್ನ ಒಂದೊಂದೇ ಮಾಡಬೇಕು. ಅದು ಇಲ್ಲ ಅಂದರೆ ಸೀದೋಗುತ್ತೆ, ಕಪ್ಪಗಾಗುತ್ತೆ, ಟೇಸ್ಟ್ ಇರೋದಿಲ್ಲ. ಅದೊಂದು ಬಿಟ್ಟರೆ ಮ್ಯಾರಿನೇಷನ್ ಮಾಡೋದು, ಇದನ್ನೆಲ್ಲ ಹಾಕೋದು ತುಂಬ ಈಸಿನೇ. ಓಕೆನಾ? ನೋಡ್ತಾ ಇದ್ದೀರಲ್ಲ, ಎಲ್ಲನೂ ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಪನ್ನೀರ್ ಅದಕ್ಕೆ ಹಾಕಿ ಒಂದು 15-20 ನಿಮಿಷದವರೆಗೂ ಅದನ್ನು ಮ್ಯಾರಿನೇಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಟಿರಬೇಕು. ಅದಾದಮೇಲೆ ಒಂಚೂರೇ ಚೂರು ಆಯಿಲ್ ತೊಗೊಂಡು ಫ್ರೈ ಮಾಡೋದು. ಡೀಪ್ ಫ್ರೈ ಅಂತ ಅಲ್ಲ, ಜಸ್ಟ್ ತವಾ ಫ್ರೈ ಥರ ಮಾಡೋದಷ್ಟೇ. ತೋರಿಸ್ತೀನಿ ಹೇಗೆ ಅಂತ. ಇವಾಗ ಪನ್ನೀರ್ ಕ್ಯೂಬ್ಸ್ ಏನಿದೆ ಅದನ್ನೆಲ್ಲ ಹಾಕ್ಕೊಂಡು ಒಂದೊಂದು ಪನ್ನೀರ್ಗೂ ಚೆನ್ನಾಗಿ ಅದರ ಮಸಾಲೆ ಎಲ್ಲ ಹಿಡಿಯೋವರೆಗೂ ಚೆನ್ನಾಗಿ ಅದನ್ನು ಫುಲ್ ಮಿಕ್ಸ್ ಮಾಡಿ ಆಮೇಲೆ ಒಂದು 15-20 ನಿಮಿಷದವರೆಗೂ ಮ್ಯಾರಿನೇಷನ್ ಟೈಮ್ಗೆ ಬಿಟ್ಬಿಡಬೇಕು ಅಷ್ಟೇ ಸಿಂಪಲ್. ಇನ್ನೇನಿಲ್ಲ, ಈ ಮಳೆಗಾಲ ಚಳಿಗಾಲದಲ್ಲಿ ಈ ಥರ ಸ್ಟಾರ್ಟರ್ಸ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಪನ್ನೀರಿಂದನೂ ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಮಕ್ಕಳಿಗೂ ಕೂಡ ಆರಾಮಾಗಿ ಕೊಡ್ಬೋದು, ಸ್ಪೈಸಿ ಆ ಥರದ್ದು ಜಾಸ್ತಿ ಇರುತ್ತೆ ಅಂತ ಏನೂ ಇಲ್ಲ. ಫ್ರೆಂಡ್ಸ್, ಇದು ಪನ್ನೀರ್ಗೆಲ್ಲ ನಾನು ಸ್ವಲ್ಪ ಮ್ಯಾರಿನೇಷನ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಸೊ ನೋಡಿದ್ರಲ್ಲ ಏನೇನು ಹಾಕಬೇಕು ಅಂತ. ಇದನ್ನ ಜಸ್ಟ್ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಸೊ ತೋರಿಸ್ತೀನಿ ಹೇಗೆ ಅಂತ. ಇವಾಗ ಅಪ್ಪಗೆ ಮುದ್ದೆ ಇಟ್ಟಿದ್ದೀನಿ. ಸೊ ನಮಗೆ ಸ್ವಲ್ಪ ರೈಸ್ ಅಷ್ಟೇ, ಪನ್ನೀರ್ ಫ್ರೈ ಅಷ್ಟೇ ಇವತ್ತು ಡಿನ್ನರ್. ಪನ್ನೀರ್ ಫ್ರೈ ಡ್ರೈ ಮಾಡೋದಕ್ಕೆ ಜಾಸ್ತಿ ಆಯಿಲ್ ಏನು ಹಿಡಿಯೋದಿಲ್ಲ, ಒಂದು 3-4 ಟೇಬಲ್ಸ್ಪೂನ್ಸ್ ಆದರೆ ಸಾಕು. ಈ ಥರ ಪ್ಯಾನ್, ಒಂದು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡ್ರೆ ಒಳ್ಳೆಯದು, ಏನಕ್ಕಂದರೆ ತಳ ಎಲ್ಲ ಅಂಟೋದಿಲ್ಲ ಪನ್ನೀರಲ್ವಾ, ಹಾಗಾಗಿ ತಳ ಬೇಗ ಅಂಟಬಿಡುತ್ತೆ. ಸೊ ಮಾಮೂಲಿ ಆಯಿಲೆಲ್ಲ ಹಾಕಿಬಿಟ್ಟು ಮೊದಲು ಇದಕ್ಕೆ ಪನ್ನೀರ್ ಏನಿದೆ ನಾನು ಫುಲ್ಲು ಒಂದೇ ಸತಿ ಹಾಕೋತಾ ಇಲ್ಲ, ಒಂದು ಅರ್ಧ ಒಂದು ಸತಿಗೆ, ಇನ್ನೊಂದು ಅರ್ಧ ಇನ್ನೊಂದು ಸತಿಗೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಬ್ರೌನ್ ಕಲರ್, ರೆಡಿಶ್ ಬ್ರೌನ್ ಕಲರ್ ಆ ಥರ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಎಣ್ಣೆಗೇನಿದೆ ಮೊದಲು ಮಸಾಲೆ ಎಲ್ಲ ಬಿಡುತ್ತೆ, ಆಮೇಲೆ ಅದೇ ಸೆಟ್ ಆಗುತ್ತೆ. ಈ ಥರ ಮೊದಲು ಒಂದು ಸ್ವಲ್ಪ ಎಲ್ಲ ಕಡೆ ಹಿಂದೆ ಮುಂದೆ ಪಕ್ಕ ಅಕ್ಕ ಪಕ್ಕ ಎಲ್ಲ ತಿರುಗಿಸ್ಕೊಂಡು ಚೆನ್ನಾಗಿ ರೆಡ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು, ಆಗಿದೆ ಅಂತ. ಇದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ನಿಂಬೆಹಣ್ಣು ಸೈಡಿಗೆ ತಿಂದರೆ ತುಂಬ ಯಮ್ಮಿಯಾಗಿರುತ್ತೆ. ಮಳೆ ಬೇರೆ ಬರ್ತಾಯಿತ್ತು ಆಚೆ, ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡಿದೆ. ಸೊ ಲಸಿಕಾ ಪ್ರಕುಲ್ ಕೂಡ ಅಷ್ಟೇ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು. ಈ ಥರ ಆದರೆ ಕಲರ್ ಸಾಕು, ಆಗಿದೆ ಪನ್ನೀರ್ ಫ್ರೈ ಆಗಿದೆ ಚೆನ್ನಾಗಿ ಅಂತ ಅರ್ಥ. ನೆಕ್ಸ್ಟಿಗೆ ಹಾಕೋವಾಗಲೂ ಮತ್ತೆ ಎಣ್ಣೆ ಹಾಕೋಬೇಕು ಅಂತ ಅವಶ್ಯಕತೆ ಏನಿಲ್ಲ, ಪ್ಯಾನಲ್ಲಿ ಏನಿದೆ ಅಷ್ಟೇ ಸಾಕು, ಅದೇ ಎಣ್ಣೆನೇ ಸಾಕಾಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಸ್ವಲ್ಪ ಕಡಿಮೆ ಬಂದರೆ ಒಂದು 1/2 ಇಲ್ಲ 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೋಡಿ ರೆಡಿ ಆಯಿತು ಪನ್ನೀರ್ ಡ್ರೈ ಫ್ರೈ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ ಒಂದ್ಸತಿ. ಆ್ಯಂಡ್ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ಈ ರೆಸಿಪಿನ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ತುಂಬ ಸುಡ್ತಾಯಿತ್ತು, ಹಾಗಾಗಿ ಉಫ್ ಉಫ್ ಅಂದ್ಕೊಂಡು ತಿಂತಾ ಇದ್ದೆ. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಯಮ್ಮಿಯಾಗಿತ್ತು. ಬಟ್ ಬಿಸಿ ಬಿಸಿ ತಿನ್ನಬೇಕು, ತಣ್ಣಗೆ ತಿಂದರೆ ಅಷ್ಟು ಟೇಸ್ಟ್ ಗೊತ್ತಾಗಲ್ಲ, ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಪುಟ್ಟ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್, ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ನಿಮ್ಗೆ ಇನ್ನೂ ಯಾವ ಥರದ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ನಾನು ಆ ಥರದ್ದು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.